ಇವತ್ತು ಗಣಿ ನಾಡು ಬಳ್ಳಾರಿಗೆ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾರೆ ಮಧ್ಯಾಹ್ನ 1:30ಕ್ಕೆ ಬಳ್ಳಾರಿಗೆ ಆಗಮಿಸುತ್ತಾರೆ ನರೇಂದ್ರ ಮೋದಿ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ನಡೆಸುತ್ತಾರೆ ಬಳ್ಳಾರಿ ನಗರ ಹೊರವಲಯದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿದೆ ಕಪ್ಪಗಲ್ ರಸ್ತೆಯಲ್ಲಿ ಸಮಾವೇಶಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಿದೆ ಸಮಾವೇಶದಲ್ಲಿ 1 ಲಕ್ಷ ಜನ ಭಾಗಿಯಾಗುವಂತ ಸಾಧ್ಯತೆ ಇದೆ 1 ಲಕ್ಷ ಜನ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದಾರೆ ಅಂದ್ರೆ ಸಹಜವಾಗಿ ಅಷ್ಟೊಂದು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇರ್ತಾರೆ ಅಲ್ಲಿನ ಜನಸಾಮಾನ್ಯರು ಕೂಡ ಆಗಮಿಸಿಯೇ ಆಗಮಿಸುತ್ತಾರೆ 1:30 ಕ್ಕೆ ಇವತ್ತು ಸಮಾವೇಶ ನಡೆಯುತ್ತೆ ಆರಂಭ ಆಗುತ್ತೆ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡುತ್ತಾರೆ ನರೇಂದ್ರ ಮೋದಿ ಅವರು ಇವತ್ತು ಎರಡು ಕಡೆ ಒಂದು ತುಮಕೂರು ಮತ್ತೊಂದು ಬಳ್ಳಾರಿ ಈ ಎರಡು ಜಿಲ್ಲೆಗಳ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡುತ್ತಾರೆ ನರೇಂದ್ರ ಮೋದಿ ಅವರು ಶತಾಯ ಗತಾಯ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಪ್ಲಾನ್ ಮಾಡಲಾಗ್ತಾ ಇದೆ ನರೇಂದ್ರ ಮೋದಿ ಅವರು ಪದೇ ಪದೇ ರಾಜ್ಯಕ್ಕೆ ಆಗಮಿಸಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನ ಮಾಡುತ್ತಾ ಇದ್ದಾರೆ ಬಹಳ ಇಂಪಾರ್ಟೆಂಟ್ ಕಾಂಗ್ರೆಸ್ನ ನಾಯಕರು ಕೆಲವೊಂದಿಷ್ಟು ಹೇಳಿಕೆಗಳನ್ನು ಎಡವಟ್ಟು ಹೇಳಿಕೆಗಳನ್ನು ಕೊಟ್ಟು ಇಲ್ಲಿ ಅವರಿಗೆ ಅಥವಾ ಅವರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ಕೊಳ್ತಾ ಇರುವಂತದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇದನ್ನೇ ಪ್ಲಸ್ ಪಾಯಿಂಟ್ ಆಗಿ ಬಿಜೆಪಿ ನಾಯಕರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸಮಾವೇಶಗಳಲ್ಲಿ ನೇರಾನೇರವಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ತುಮಕೂರಿನ ಪ್ರತಿನಿಧಿ ಹೇಮಂತ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮೊದಲಿಗೆ ನಾವು ಬಳ್ಳಾರಿಯತ್ತ ಗಮನ ಹರಿಸುವುದಾದ್ರೆ ವೀರೇಶ್ ಬಳ್ಳಾರಿಗೆ ಇವತ್ತು ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಸಮಾವೇಶ ಇದೆ ಸಮಾವೇಶಕ್ಕೆ ಯಾವೆಲ್ಲ ರೀತಿಯಾಗಿ ಸಿದ್ಧತೆ ನಡೆದಿದೆ ಅಂತ ಸರ್ ಇವತ್ತು ನರೇಂದ್ರ ಎರಡು ಇಂದು ಮಧ್ಯಾಹ್ನ 1:30 ಸಮಯಕ್ಕೆ ನರೇಂದ್ರ ಮೋದಿ ಅವರು ಬಳ್ಳಾರಿಯ ಕಪಗಲ್ ರಸ್ತೆಯಲ್ಲಿ ಆಯೋಜಿಸಿರತಕ್ಕಂತಹ ಬೃಹತ್ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವರಿದ್ದಾರೆ ಮುಖ್ಯವಾಗಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ಒಂದು ವಾರದಲ್ಲಿಯೇ ಇದು ಎರಡನೇ ಬಾರಿ ಬೃಹತ್ ಸಮ್ಮೇಳನದಲ್ಲಿ ಪಾಲ್ಗೊಳ್ಳತಕ್ಕಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಬಿಜೆಪಿಯಿಂದ ಸ್ಪರ್ಧಿಸತಕ್ಕಂತಹ ಈ ಅವಳಿ ಜಿಲ್ಲೆಯ 10 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಗೆಲ್ಲಿಸಲೇಬೇಕು ಎನ್ನುವ ಒಂದು ಉದ್ದೇಶದಿಂದ ಪದೇ ಪದೇ ಒಂದು ಬಿಜೆಪಿ ಪಕ್ಷದವರು ಈ ಒಂದು ಸಮ್ಮೇಳನಗಳನ್ನು ಆಯೋಜನೆ ಮಾಡುತ್ತಿದ್ದಾರೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರತಕ್ಕಂತಹ ಮಾತಾಗಿದೆ ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಸಾರ್ವಜನಿಕರಿಗೂ ಮತ್ತು ರಾಜಕಾರಣಿಗಳಿಗೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲಾರದಂತೆ ಬಿಗಿಯಾದಂತಹ ಬಂದೋಬಸ್ತ್ ಅನ್ನು ಆಯೋಜಿಸಲಾಗಿದೆ ಮತ್ತು ರಸ್ತೆ ಸಂಚಾರಕ್ಕೆ ಸುಗಮ ಸಂಚಾರವನ್ನು ಏರ್ಪಡಿಸಲಾಗಿದೆ ಅಷ್ಟೇ ಅಲ್ಲದೆ ಸಾರ್ವಜನಿಕರು ಬಂದಂತಹ ವಾಹನಗಳನ್ನು ನಿಲ್ಲಿಸಲು ಉತ್ತಮವಾದಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಬಿಜೆಪಿ ಪಕ್ಷದಿಂದ ಇಲ್ಲಿಯ ಒಂದು ಸ್ಥಳೀಯವಾಗಿ ನಾವು ಗಮನಿಸಿದಾದ್ರೆ ಈ ಒಂದು ಬಳ್ಳಾರಿ ನಗರ ಕ್ಷೇತ್ರದ ಅಭ್ಯರ್ಥಿ ಜಿ ಸೋಮಶೇಖರ್ ರೆಡ್ಡಿ ಮತ್ತು ಗ್ರಾಮೀಣ ಕ್ಷೇತ್ರದ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರು ಈ ಬಾರಿ ಸ್ವಲ್ಪ ಗೆಲ್ಲುವ ಒಂದು ಭರವಸೆಯಿಂದ ಆತಂಕದಲ್ಲಿ ಉಂಟಾಗಿ ಆತಂಕಗೊಂಡಿದ್ದಾರೆ ಆ ಕಾರಣದಿಂದ ಇಲ್ಲಿ ಮತ್ತೊಮ್ಮೆ ಈ ಒಂದು ನರೇಂದ್ರ ಮೋದಿ ಅವರ ಆಗಮನದಿಂದಾಗಿ ಅವರಿಗೆ ಪ್ರೇರೇಪಿಸತಕ್ಕಂತಹ ಮತ್ತು ಬಿಜೆಪಿ ಮತಗಳನ್ನು ಜೊತೆಗೆ ಬೇರೆ ಮತಗಳನ್ನು ಸಹ 100% ಸೆಳೆದು ಬಿಜೆಪಿ ಒಂದು ಗೆಲ್ಲಿಸಿಕೊಳ್ಳುವಂತಹ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಎಂದು ಹೇಳಬಹುದು ಓಕೆ ಓಕೆ ವೀರೇಶ್ ಜಸ್ಟ್ ಹೋಲ್ಡ್ ನಾನು ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ ಅಸಿನು ತುಮಕೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾರೆ ಹೇಮಂತ್ ಇವತ್ತು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ತುಮಕೂರಿಗೆ ಆಗಮಿಸ್ತಾ ಇದ್ದಾರೆ ತುಮಕೂರಿನಲ್ಲಿ ಸಮಾವೇಶ ಇದೆ ಇವತ್ತು ಸಮಾವೇಶಕ್ಕೆ ಯಾವೆಲ್ಲ ರೀತಿಯಾಗಿ ವ್ಯವಸ್ಥೆ ನಡೀತಾ ಇದೆ ಅಂತ ಎಸ್ ಬಡಗೇರ ಏನು ತುಮಕೂರಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಮೋದಿ ಎಸ್ ಥ್ಯಾಂಕ್ ಯು ಕರೆ ಕಟ್ ಆಗಿದೆ ವೀರೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಎರಡು ಜಿಲ್ಲೆಗಳಿಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಎಸ್ ಹೇಮಂತ್ ಮತ್ತೊಮ್ಮೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ಹೇಮಂತ್ ಸಮಾವೇಶ ಇದೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಈ ಸಮಾವೇಶಕ್ಕೆ ಯಾವೆಲ್ಲ ರೀತಿಯಾಗಿ ಸಿದ್ಧತೆ ಆಗಿದೆ ಅಂತ ಖಂಡಿತ ಬಡಗೇರಿ ಏನು
ತುಮಕೂರಿನ ಹೈಸ್ಕೂಲ್ ಮೈದಾನದಲ್ಲಿ ಏರ್ಪಡಿಸಲಾಗಿರುವಂತ ಸಮಾವೇಶಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಏನು ಸುಮಾರು 25,000 ಕ್ಕೂ ಹೆಚ್ಚು ಆಸನಗಳನ್ನು ಈ ವೇದಿಕೆಯ ಮುಂಭಾಗದಲ್ಲಿ ಅಳವಡಿಸಿರುವಂತದ್ದು ಮತ್ತೆ ಕೆಲವೇ ಮಂದಿಗಳಿಗೆ ಏನು ವಿಐಪಿ ಮಂದಿಗಳಿಗೆ ಮಾತ್ರ ವೇದಿಕೆಯ ಮೇಲ್ಭಾಗದಲ್ಲಿ ಆಸನಗಳನ್ನು ವ್ಯವಸ್ಥೆ ಮಾಡಿರುವಂತದ್ದು ಮತ್ತೆ ಏನು ಮೋದಿ ಅವರ ಭಾಷಣವನ್ನು ವೀಕ್ಷಣೆ ಮಾಡಲಿಕ್ಕೆ ಸುಮಾರು 10 ಎಲ್ಇಡಿಗಳ ವ್ಯವಸ್ಥೆಯನ್ನು ಆ ವೇದಿಕೆಯ ಮುಂಭಾಗದಲ್ಲಿ ಮಾಡಿರುವಂತದ್ದು ಯಾರಿಗೂ ಕೂಡ ಮೋದಿ ಅವರ ಭಾಷಣ ಏನು ಕಾಣಿಸ್ತಲೇ ಇರಬಾರದು ಮತ್ತೆ ಕೇಳದಲೇ ಇರೋ ರೀತಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿರುವಂತದ್ದು ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ಏನು ಬಿಎಚ್ ರಸ್ತೆ ಇದೆ ತುಮಕೂರನ್ನ ಸಂಪರ್ಕ ಮಾಡುವಂತ ರಸ್ತೆ ಈ ಒಂದು ರಸ್ತೆಯನ್ನ ಮೋದಿ ಅವರು ಆಗಮನದಿಂದಾಗಿ ಪರ್ಯಾಯವಾಗಿ ರಿಂಗ್ ರೋಡ್ ರಸ್ತೆಯನ್ನ ಸಂಚಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು ಮತ್ತೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದಲೇ ಇರೋ ರೀತಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿರುವಂತದ್ದು ಮತ್ತೊಂದು ವಿಚಾರ ಅಂದ್ರೆ ಏನು ಇವತ್ತು 3:30ಕ್ಕೆ ವಿಶ್ವವಿದ್ಯಾಲಯದ ಎಲಿಪ್ಯಾಡ್ಗೆ ಮೋದಿ ಅವರು ಆಗಮಿಸ್ತಾರೆ ಅದಾದ ಬಳಿಕ 4 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು ಮತ್ತೊಂದು ವಿಚಾರ ಇಲ್ಲಿ ಏನು ಜ್ಯೋತಿ ಗಣೇಶ್ ಇರ್ಬೋದು ಮತ್ತೆ ಗ್ರಾಮಾಂತರದ ಸುರೇಶ್ ಗೌಡರು ಇರ್ಬೋದು ಇವರಿಬ್ಬರ ಪರವಾಗಿ ಇವತ್ತು ಮೋದಿ ಅವರು ಪ್ರಚಾರ ಕಾರ್ಯವನ್ನು ನಡೆಸ್ತಾರೆ ಅನ್ನುವಂಥದ್ದು ಮತ್ತೊಂದು ವಿಚಾರ ಅಂತಂದ್ರೆ ಇವತ್ತು 11 ವಿಧಾನಸಭಾ ಕ್ಷೇತ್ರಗಳೇನಿದ್ದಾವೆ ಆ 11 ಜನರ ಅಭ್ಯರ್ಥಿಗಳ ಪರವಾಗಿ ಮೋದಿ ಅವರು ಪ್ರಚಾರವನ್ನು ನಡೆಸ್ತಾರೆ ಅನ್ನುವಂಥದ್ದು ಮತ್ತೆ ಈಗಾಗಲೇ ಏನು 11 ವಿಧಾನಸಭಾ ಕ್ಷೇತ್ರಗಳಿಂದಲೂ ಕೂಡ ಬಿಜೆಪಿಯ ಕಾರ್ಯಕರ್ತರನ್ನ ಕರೆತರುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಮತ್ತೊಂದು ವಿಚಾರ ಇಲ್ಲಿ ನೋಡಬೇಕಾಗಿರುವಂಥದ್ದು ಅಂದ್ರೆ ಏನು ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ ಈ ಒಂದು ವೇದಿಕೆ ಕೇವಲ 25,000 ಜನರಿಗೆ ಮಾತ್ರ ವೇದಿಕೆ ಸಿದ್ಧವಾಗಿರುವಂಥದ್ದು ಆದರೆ 1 ಲಕ್ಷಕ್ಕೂ ಹೆಚ್ಚು ಜನಸಂದಣಿ ಸೇರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿನ ಬಿಜೆಪಿಯ ನಾಯಕರು ಹೇಳ್ತಾ ಇರುವಂಥದ್ದು ಆ ರೀತಿ ಆದರೆ ಎಲ್ಲೋ ಒಂದು ಕಡೆ ಏನು ಆಸನಗಳ ಕೊರತೆ ಕೂಡ ಉಂಟಾಗುವಂಥದ್ದು ಸಾಧ್ಯತೆಗಳು ಇರ್ಬೋದು ಅಂತ ಹೇಳಲಾಗ್ತಾ ಇರುವಂಥದ್ದು ಮತ್ತೊಂದು ವಿಚಾರ ಅಂದರೆ ಈಗಾಗಲೇ ಐಜಿಪಿ ಅವರ ನೇತೃತ್ವದಲ್ಲಿ ತುಮಕೂರು ನಗರದಾದ್ಯಂತ ಏನು ಬಿಗಿ ಪೊಲೀಸ್ ಭದ್ರತೆಯನ್ನು ಆಯೋಜಿಸಿರುವಂಥದ್ದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಎಲ್ಲ ಸಿದ್ಧತೆಯನ್ನು ಪೊಲೀಸ್ ಐಜಿಪಿ ರವಿಕಾಂತೇಗೌಡ ಅವರ ನೇತೃತ್ವದಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಬಡಗೇರ. ಓಕೆ ಹೇಮಂತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.